ಲೋಕಸಭಾ ಚುನಾವಣೆಯಲ್ಲಿ ಅಗತ್ಯ ಬಹುಮತಕ್ಕೆ ಬೇಕಿರುವಷ್ಟು ಸ್ಥಾನಗಳನ್ನು ಗೆಲ್ಲುವಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಸೋತಿದೆ. ಸರ್ಕಾರನ ರಚನೆ ಮಾಡೋದಕ್ಕೆ NDA ಮಿತ್ರ ಪಕ್ಷಗಳ ಮೊರೆ ಹೋಗಿದೆ. ಸದ್ಯ JDU ನಾಯಕ ನಿತೀಶ್ ಕುಮಾರ್, TDP ನಾಯಕ ಚಂದ್ರಬಾಬು ನಾಯ್ಡು NDA ಜೊತೆಗೆ ಇರುವುದಾಗಿ ಭರವಸೆನ ನೀಡಿದ್ದಾರೆ. ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆನೂ ಮಾಡಲಾಗಿದೆ. ಭಾನುವಾರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ನಮಸ್ಕಾರ, ನಾನು ಸಪ್ನ. 40 ವರ್ಷಗಳ ಬಳಿಕ ಒಬ್ಬನೇ ವ್ಯಕ್ತಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ. ಆದರೆ ಈಗ ಅವರ ಪಕ್ಷಕ್ಕೆ ಬಹುಮತನೇ ಇಲ್ಲ, ಅವರು NDA ಸರ್ಕಾರದಲ್ಲಿ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ. ಕಳೆದ 2 ಅವಧಿಗಳಲ್ಲಿ ಲೋಕಸಭೆಯಲ್ಲಿ ಬಹುಮತಕ್ಕೆ ಅಗತ್ಯ ಇದ್ದಷ್ಟು ಸ್ಥಾನಗಳನ್ನು BJP ಸ್ವಂತ ಬಲದಿಂದ ಸರ್ಕಾರನ ರಚನೆ ಮಾಡಿತ್ತು. ಏಕಪಕ್ಷದ ಸರ್ಕಾರದಲ್ಲಿ ಮೋದಿ ಸಂಪೂರ್ಣ ಸರ್ವಾಧಿಕಾರಿಯಂತೆ ಆಡಳಿತನ ನಡೆಸಿದ್ರು. ಆದರೆ ಈಗ ಅವರು NDA ಮೈತ್ರಿ ಸರ್ಕಾರದಲ್ಲಿ ಪ್ರಧಾನಿ ಆಗ್ತಾ ಇದ್ದಾರೆ. ಕಳೆದ 2 ಸರ್ಕಾರಗಳಲ್ಲಿ ಅಬ್ಬರಿಸಿದಂತೆ ಈ ಬಾರಿ ಬೊಬ್ಬಿರಿಯೋದಕ್ಕೆ ಅವರಿಗೆ ಸಾಧ್ಯನೇ ಇಲ್ಲ. ಅವರ ರೆಕ್ಕೆ ಪುಕ್ಕಗಳು ಈಗ ಮೈತ್ರಿ ಪಕ್ಷಗಳ ಕೈಯಲ್ಲಿದ್ದಾವೆ. BJP ಹೆಚ್ಚು ಸ್ಥಾನಗಳನ್ನು ಗೆದ್ರೆ, ಮೋದಿ ಮತ್ತೆ ಪ್ರಧಾನಿಯಾದ್ರೆ ಪ್ರಜಾಪ್ರಭುತ್ವಕ್ಕೆ ಉಳಿಗಾಲನೇ ಇಲ್ಲ, ಸಂವಿಧಾನವನ್ನ ಬದಲಿಸಿಬಿಡ್ತಾರೆ, ಮುಂದೆ ಭಾರತದಲ್ಲಿ ಚುನಾವಣೆಗಳೇ ನಡೆಯದೆ ಹೋಗ್ಬೋದು ಅನ್ನೋ ಆತಂಕಗಳಿದ್ವು. ಹಾಗಾಗಿ ಹಲವಾರು ಸಂಘ ಸಂಸ್ಥೆಗಳು, ಪಕ್ಷಗಳು, ಅಷ್ಟೇ ಯಾಕೆ ಹಲವಾರು ವ್ಯಕ್ತಿಗಳು ಕೂಡ BJPಯನ್ನ ಮನಿಸಲೇಬೇಕು ಅಂತ ನಿರಂತರವಾಗಿ ಶ್ರಮಿಸಿದ್ರು, ಜನರನ್ನ ಎಚ್ಚರಿಸೋ ಕೆಲಸ ಕೂಡ ಮಾಡಿದ್ರು. ಪರಿಣಾಮ BJP ಈಗ ಸೋತಿದೆ, ಆದರೆ NDA ಗೆದ್ದಿದೆ. ಈಗ ಮೋದಿ ಮತ್ತೆ ಪ್ರಧಾನಿಯೂ ಆಗ್ತಾ ಇದ್ದಾರೆ. ಅಂದಹಾಗೆ 2019 ಚುನಾವಣೆಯಲ್ಲಿ 303 ಸ್ಥಾನಗಳನ್ನು ಗೆದ್ದು ಮತ್ತೆ ಪ್ರಧಾನಿಯಾಗಿದ್ದ ಮೋದಿ ಜನಾಭಿಪ್ರಾಯವನ್ನು ಹತ್ತಿಕ್ಕಿದ್ರು, ಪತ್ರಿಕಾ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ರು, ಸರ್ವಾಧಿಕಾರಿಯಾಗಿ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದ್ರು, CAA NRC ಕಾಯ್ದೆಗಳನ್ನು ಅಂಗೀಕರಿಸಿದ್ರು, 3 ಕೃಷಿ ಕಾಯ್ದೆಗಳನ್ನು ಜಾರಿಗೊಳಿಸಿದ್ರು, ಅದಾನಿ ಅಂಬಾನಿಗಳಿಗೆ ಬೇಕಾದಂತೆ ಕಾಯ್ದೆಗಳನ್ನು ಯೋಜನೆಗಳನ್ನು ರೂಪಿಸಿದ್ರು, PM CARES ಆರಂಭಿಸಿ ಅದು ಸರ್ಕಾರಿ ಸ್ವತ್ತಲ್ಲ ಅಂತ ಹೇಳಿದ್ರು, ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ವಿಪಕ್ಷಗಳ ನಾಯಕರ ಮೇಲೆ ದಮನ ನಡೆಸಿದ್ರು, ಹಲವು ಪಕ್ಷಗಳನ್ನು ಒಡೆದು ಇಬ್ಭಾಗ ಮಾಡಿದ್ರು, ರಾಹುಲ್ ಗಾಂಧಿ, ಮಹುವಾ ಮೊಯಿತ್ರಾ ಅವರನ್ನು ಸಂಸತ್ತಿನಿಂದ ಉಚ್ಚಾಟನೆ ಮಾಡಿದ್ರು, ಚುನಾವಣಾ ಬಾಂಡ್ಗಳ ಮೂಲಕ ಕಾನೂನಾತ್ಮಕವಾಗಿಯೇ ಬೃಹತ್ ಹಗರಣ ಮಾಡಿದ್ರು. ಅಷ್ಟೇ ಯಾಕೆ ಚುನಾವಣೆಯ ಸಮಯದಲ್ಲಿ ಚುನಾವಣಾ ಆಯೋಗವನ್ನು ತಮಗೆ ಬೇಕಾದಂತೆ ಬಳಸ್ಕೊಂಡ್ರು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ BJP ಬಹುಮತಕ್ಕೆ ಬೇಕಾಗಿರೋ 272 ಸ್ಥಾನಗಳನ್ನು ಗೆಲ್ಲೋದಕ್ಕಾಗದೆ 240 ಸ್ಥಾನಗಳನ್ನು ಮಾತ್ರ ಗೆದ್ದಿದೆ. ಈ ಸೋಲು BJP ಹಲ್ಲು ಉಗುರು ಬಾಲವನ್ನು ಕತ್ತರಿಸಿದೆ. ಮೋದಿ ಈಗ ಪ್ರಧಾನಿಯಾಗಿ ಮುಂದುವರೆದ್ರು, ಅವರ ಸರ್ವಾಧಿಕಾರಿ ಆಡಳಿತ June 4 ಸಂಜೆನೇ ಅಂತ್ಯಗೊಂಡಿದೆ. ಈಗ ಅವರು NDA ಸರ್ಕಾರದಲ್ಲಿ ಹಲ್ಲಿಲ್ಲದ ಹಾವಿನಂತೆ ಆಡಳಿತನ ನಡೆಸಬೇಕಾಗತ್ತೆ. ಇಲ್ಲಿವರೆಗೂ ಏಕಪಕ್ಷೀಯವಾಗಿ ಆಡಳಿತನ ನಡೆಸಿದ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಮೈತ್ರಿ ಸರ್ಕಾರವನ್ನ ಮುನ್ನಡೆಸಿದ ಅನುಭವನೇ ಇಲ್ಲ. ಕೊಂಚ ಏರ್ಪೇರಾದ್ರೂ ಕೂಡ ಸರ್ಕಾರನೇ ಅಲುಗಾಡುತ್ತೆ. ಮುಂದಿನ 5 ವರ್ಷ ಮೋದಿ ಸರ್ಕಾರ ಅಭದ್ರವಾಗಿನೇ ಇರುತ್ತೆ. ಇಷ್ಟು ಮಾತ್ರ ಅಲ್ಲದೆ ಸಂವಿಧಾನ, ಪ್ರಜಾಪ್ರಭುತ್ವದ ಆಶಯಗಳನ್ನು ನಂಬಿರೋ ಪಕ್ಷಗಳು, ಬಹುತ್ವವನ್ನು ಪೋಷಿಸೋ ಪಕ್ಷಗಳು NDA ಒಳಗಿದ್ದಾವೆ. ಈ ಮೈತ್ರಿ ಪಕ್ಷಗಳು ಮೋದಿಯ ಸರ್ವಾಧಿಕಾರಿ ಧೋರಣೆ, ಸಂವಿಧಾನ ವಿರೋಧಿತನ, ಏಕಪಕ್ಷೀಯ ಆಡಳಿತವನ್ನು ಸಹಿಸೋದಿಲ್ಲ, ಬೆಂಬಲ ಕೂಡ ಮಾಡೋದಿಲ್ಲ. ಹೀಗಾಗಿ ಸಂವಿಧಾನವನ್ನು ಬದಲು ಮಾಡ್ತೇವೆ, ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡ್ತೇವೆ, ಹಿಂದುತ್ವದ ಮೇಲೇ ರಾಜಕೀಯ ಮಾಡ್ತೇವೆ ಅಂತ RSS ಮೋದಿ ಆಟ NDA ಸರ್ಕಾರದಲ್ಲಿ ನಡೆಯೋದೇ ಇಲ್ಲ. ಜೊತೆಗೆ 2019 ಜಮ್ಮು ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನವನ್ನು ಮೋದಿ ಮತ್ತು ಅಮಿತ್ ಶಾ ಜೋಡಿ ಕಿತ್ಕೊಂಡಿದ್ರು. ಆದರೆ ಈಗ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಬೇಕು ಅಂತ ಹೇಳ್ತಾ ಇರೋ ಚಂದ್ರಬಾಬು ನಾಯ್ಡು ಅವರ TDP NDA ಸರ್ಕಾರದ ಭಾಗ ಆಗಿದೆ. ಇಷ್ಟು ಮಾತ್ರ ಅಲ್ಲದೆ ಲೋಕಸಭೆಯ ಸಭಾಪತಿ ಸ್ಥಾನನೂ ಸೇರಿದಂತೆ ನಾನಾ ಸಚಿವ ಸ್ಥಾನಗಳಿಗೆ ಬೇಡಿಕೆಯನ್ನು ಕೂಡ ಇಟ್ಟಿದೆ. 6 ಕೊಟ್ಟರೆ ಆ ಕಡೆ, 3 ಕೊಟ್ಟರೆ ಈ ಕಡೆ ಅಂತ ಹೇಳೋ ನಿತೀಶ್ ಕುಮಾರ್ ಅವರು ಕೂಡ ಮೋದಿ ಸರ್ಕಾರದ ಭಾಗನೇ ಆಗಿದ್ದಾರೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಹಾಗೂ ಅವರ ಪಕ್ಷದ ಹಿನ್ನೆಲೆ ನೋಡಿದ್ರೆ ಅವರು ಮೋದಿಗೆ ಬಗ್ಗುವವರಲ್ಲ ಅನ್ನೋದು ಸ್ಪಷ್ಟ. ಈ ಹಿಂದೆ 1989-90 ಜನತಾದಳ ನೇತೃತ್ವದಲ್ಲಿ ರಾಷ್ಟ್ರೀಯ ರಂಗ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ TDP ನಾಯಕ NT ರಾಮರಾವ್ ಕೇಂದ್ರ ಸರ್ಕಾರದ ಸಂಚಾಲಕರಾಗಿದ್ದರು.
ಸರ್ಕಾರದಲ್ಲಿ ತಮ್ಮದೇ ಪಾತ್ರನ ನಿರ್ವಹಣೆ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲದೆ 1996 ಮತ್ತೊಮ್ಮೆ ಕಾಂಗ್ರೆಸ್ ಇತರ ಸಂಯುಕ್ತ ರಂಗ ಅಧಿಕಾರಕ್ಕೆ ಬಂದಾಗಲೂ ಇದೇ TDPಯ ಚಂದ್ರಬಾಬು ನಾಯ್ಡು ಕೇಂದ್ರ ಸರ್ಕಾರದ ಸಂಚಾಲಕರಾಗಿದ್ದರು. ಕೇಂದ್ರ ಸರ್ಕಾರದ ವ್ಯವಹಾರಗಳ ಮೇಲೆ ಹಿಡಿತನ ಹೊಂದಿದ್ರು. ಇಷ್ಟು ಮಾತ್ರ ಅಲ್ಲದೆ 1999 ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ ರಚನೆಯಾದ NDA ಸರ್ಕಾರದಲ್ಲಿಯೂ ಕೂಡ 1 ವರ್ಷಗಳ ಕಾಲ ನಾಯ್ಡು ಸಂಚಾಲಕರಾಗಿದ್ದರು. ಹೀಗಾಗಿ 90ರ ದಶಕದಿಂದಲೇ ನಾಯ್ಡು ರಾಷ್ಟ್ರ ರಾಜಕೀಯದಲ್ಲಿ ಹಿಡಿತನ ಹೊಂದಿದ್ದಾರೆ. ಇದರ ಜೊತೆಗೆ 1995-2004 ನಡುವೆ 10 ವರ್ಷ ಅವಿಭಜಿತ ಆಂಧ್ರಪ್ರದೇಶ ಮತ್ತು 2014-2019 ನಡುವೆ ವಿಭಜಿತ ಆಂಧ್ರಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿಯೂ ಅಧಿಕಾರದಲ್ಲಿ ಪಳಗಿದ್ದಾರೆ. ಅಲ್ಲದೆ ಸ್ವತಃ ತಮ್ಮ ಮಾವನ ಪಕ್ಷನೇ ವಿಭಜನೆ ಮಾಡಿ ಹೊರಬಂದು ಹೊಸ ಪಕ್ಷನ ಕಟ್ಟಿದ್ರು. ಇನ್ನು ನಿತೀಶ್ ಕುಮಾರ್ ಅವರ JDU 90ರ ದಶಕದಲ್ಲಿ ಸಂಯುಕ್ತ ಸಮಾಜವಾದಿ ಪಕ್ಷ ಆಗಿತ್ತು. ಆಗ ಪಕ್ಷದ ನಾಯಕರಾಗಿದ್ದ ಜಾರ್ಜ್ ಫರ್ನಾಂಡಿಸ್ 2001-2004 ವಾಜಪೇಯಿ ಸರ್ಕಾರದಲ್ಲಿ ಸಂಚಾಲಕರಾಗಿದ್ದರು. ಅದೇ ವಾಜಪೇಯಿ ಸರ್ಕಾರದಲ್ಲಿ ನಿತೀಶ್ ಕುಮಾರ್ ಕೂಡ ರೈಲ್ವೆ ಸಚಿವರಾಗಿದ್ದರು. 2014 ಬಿಹಾರದಲ್ಲಿ JDU ಸರ್ಕಾರದಲ್ಲಿ ನಿತೀಶ್ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಜಿತಿನ್ ರಾಮ್ ಮಾಂಝಿ ಅವರು ಬಂಡಾಯ ಎದ್ದಾಗ ಪಕ್ಷ ಒಡೆಯೋದನ್ನು ತಪ್ಪಿಸೋದಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಿತೀಶ್ ಅವರು ಮಾಂಝಿ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿದ್ರು. ಆದರೆ ಮಾಂಝಿ ಮುಖ್ಯಮಂತ್ರಿಯಾದ 9ನೇ ತಿಂಗಳಲ್ಲಿ ಅವರನ್ನು ಪದಚ್ಯುತಿಗೊಳಿಸಿ ಮತ್ತೆ ನಿತೀಶ್ ಮುಖ್ಯಮಂತ್ರಿ ಆದರು. ಇಷ್ಟು ಮಾತ್ರ ಅಲ್ಲದೆ ಮಾಂಝಿ ಅವರ ರಾಜಕೀಯ ಭವಿಷ್ಯವನ್ನು ಕೂಡ ಕೊನೆಗೊಳಿಸಿದ್ರು. ಇಲ್ಲಿ ಗಮನಾರ್ಹ ಸಂಗತಿ ಏನಪ್ಪ ಅಂದರೆ ನಾಯ್ಡು ಮತ್ತು ನಿತೀಶ್ ಈ ಇಬ್ಬರು ಮೋದಿಗಿಂತ ಮುಂಚೆನೇ ಮುಖ್ಯಮಂತ್ರಿನೂ ಆಗಿದವರು. ರಾಜಕೀಯದಲ್ಲಿ ಇಷ್ಟೆಲ್ಲ ಆಟ ಆಡಿರೋ ಪಳಗಿರೋ ಈ ಇಬ್ಬರು ನಾಯಕರು ರಾಷ್ಟ್ರ ರಾಜಕಾರಣದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಯಾವ ರೀತಿ ಪಾಲ್ ಕೇಳಬೇಕು, ಹೇಗೆ ನಿಭಾಯಿಸಬೇಕು, ಯಾರನ್ನ ಯಾವ ರೀತಿ ಮನಸ್ಬೇಕು ಅನ್ನೋದು ಚೆನ್ನಾಗಿನೇ ಗೊತ್ತಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಮೋದಿಗಿಂತ ಹೆಚ್ಚಿನ ಹಿಡಿತ ಈ ಇಬ್ಬರು ನಾಯಕರಿಗಿದೆ. ಒಂದು ವೇಳೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ NCP ಪಕ್ಷಗಳನ್ನು ಒಡೆದಂತೆ ಈ ಇಬ್ಬರ ಪಕ್ಷಗಳನ್ನು ಒಡೆದು ಆಳಬಹುದು ಅಂತ ಮೋದಿ ಮತ್ತು ಅಮಿತ್ ಶಾ ಭಾವಿಸಿದ್ರೆ ಅದು ಸಾಧ್ಯನೇ ಇಲ್ಲ. ಪಕ್ಷವನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿಟ್ಟುಕೊಳ್ಳೋ ಸಾಮರ್ಥ್ಯ ಈ ಇಬ್ಬರಿಗೂ ಇದೆ. ಈ ಇಬ್ಬರು ಅಧಿಕಾರಕ್ಕಾಗಿ ಯಾವ ಪಕ್ಷದೊಂದಿಗೆ ಬೇಕಿದ್ರೂ ಮೈತ್ರಿ ಮಾಡಿಕೊಂಡು ಆಡಳಿತ ನಡೆಸ್ತಾರೆ. ಹೀಗಾಗಿ NDA ಸರ್ಕಾರದಲ್ಲಿ ಮೋದಿ ತನ್ನದೇ ದರ್ಬಾರು ನಡೆಸೋದಕ್ಕೆ ಮುಂದಾದರೆ ಅವರ ದರ್ಬಾರಿಗೆ ಈ ಇಬ್ಬರು ಕಡಿವಾಣ ಹಾಕೇ ಹಾಕ್ತಾರೆ. ಸರ್ಕಾರದೊಳಗೆ ನಿರ್ಣಾಯಕ ಪಾತ್ರನ ವಹಿಸ್ತಾರೆ. ಮೋದಿ ಮತ್ತು ಅಮಿತ್ ಶಾ ತಮಗೆ ಬೇಕಾದಂತೆ ಸಂಪುಟದಲ್ಲಿ ನಿರ್ಧಾರ ಜಾರಿಗೊಳಿಸೋದಕ್ಕೆ, ಮಸೂದೆಗಳನ್ನು ರೂಪಿಸೋದಕ್ಕೆ, ಕಾಯ್ದೆಗಳನ್ನು ಜಾರಿಗೆ ತರೋದಕ್ಕೆ ನಿತೀಶ್ ಮತ್ತು ನಾಯ್ಡು ಅಡ್ಡಗಾಲಕ್ಕೆ ನಿಲ್ತಾರೆ. ಇದೆಲ್ಲವೂ ಮೋದಿಯ ಆರ್ಭಟಕ್ಕೆ ಕೊಕ್ಕೆ ಹಾಕುತ್ತೆ. ಸಿಂಹಾಸನದಂತೆ ಮೋದಿ ಒಬ್ಬರೇ ಕೂರ್ತಿದ್ದ ವೇದಿಕೆಯ ಸಾಲಿನಲ್ಲಿ ಈಗ ನಿತೀಶ್ ಕುಮಾರ್ ಮತ್ತು ನಾಯ್ಡು ಕಾಣಿಸ್ಕೊಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ತನ್ನನ್ನು ಮುನ್ನೆಲೆಗೆ ತಂದ ಅಡ್ವಾಣಿಯನ್ನೇ ಮೂಲೆ ಗುಂಪು ಮಾಡಿದ್ದ ಮೋದಿ ಇದೀಗ ಅಡ್ವಾಣಿ ಮನೆಯ ಮೆಟ್ಟಿಲು ತುಳಿದಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಮಾತಾಡ್ತಾ ಇದ್ದವರು ಇದೇ ಸಂಸತ್ತಿನಲ್ಲಿ ಸಂವಿಧಾನಕ್ಕೆ ನಮಸ್ಕರಿಸಿದ್ದಾರೆ. ಇದು ಇನ್ಮುಂದೆ ತನ್ನ ಪ್ರಾಬಲ್ಯ ಪ್ರಭಾವ ಯಾವುದೂ ನಡೆಯೋದಿಲ್ಲ ಅಂತ ಈಗಾಗಲೇ ಮೋದಿ ಅರ್ತಿದ್ದಾರೆ ಅನ್ನೋದು ಸೂಚಿಸುತ್ತೆ. ಅಷ್ಟೇ ಅಲ್ಲ, ಕಳೆದ 10 ವರ್ಷಗಳಲ್ಲಿ ಜನಪರವಾಗಿ ಯಾವುದೇ ಯೋಜನೆಯನ್ನು ಜಾರಿಗೊಳಿಸದ ಮೋದಿ ಸರ್ಕಾರ ಪುಲ್ವಾಮಾ, ರಾಮ ಮಂದಿರ, ಮುಸ್ಲಿಂ ವಿರೋಧಿ ದ್ವೇಷದಲ್ಲೇ ಆಡಳಿತನ ನಡೆಸಿಬಿಟ್ಟಿದೆ. ಗುಜರಾತ್ ಮಾದರಿ ಶ್ರೀರಾಮ್ ಪಾಕಿಸ್ತಾನದ ಹೆಸರಿನಲ್ಲಿ ಮೋದಿ ತನ್ನ ವರ್ಚಸ್ಸನ್ನು ನೀರಿನ ಮೇಲಿನ ಗುಳ್ಳೆಯಂತೆ ಕಟ್ಕೊಂಡಿದ್ದಾರೆ. ಆದರೆ ಅವರ ಆಡಳಿತದಲ್ಲಿ ನಿರುದ್ಯೋಗ ಹೆಚ್ಚಳ ಆಗಿದೆ, ಅಗತ್ಯ ವಸ್ತುಗಳ ಬೆಲೆ ಮಿತಿ ಮೀರಿ ಏರಿಕೆ ಆಗಿದೆ, ಹಣದುಬ್ಬರ ಕೂಡ ಹೆಚ್ಚಾಗಿದೆ, ಬಡತನ ಅಪೌಷ್ಟಿಕತೆ ಜನರನ್ನು ಕಾಡ್ತಾ ಇದೆ. ಮುಂದಿನ 5 ವರ್ಷಗಳಲ್ಲಿ ಈ ಸಮಸ್ಯೆಗಳು ಇನ್ನಷ್ಟು ಬಿಗಡಾಯಿಸಲಿವೆ. ಮೋದಿ ಕಟ್ಕೊಂಡಿರೋ ಪ್ರಭಾವಿ, ಉತ್ತಮ ಆಡಳಿತಗಾರ, ಚೌಕಿದಾರ, ವಿಶ್ವಗುರು ಅನ್ನೋ ಗುಳ್ಳೆಗಳು ಒಡೆಯಲಿವೆ. ಮೋದಿ ನಿಜಮುಖ ಬಯಲಾಗಲಿದೆ. ಮೋದಿ ಮೋದಿ ಅಂತ ಹೇಳ್ತಾ ಇದ್ದ ಜನರು ಈ ಚುನಾವಣೆಯಲ್ಲಿನೇ ಮೋದಿ ವಿರುದ್ಧ ಅಸಮಾಧಾನಗೊಂಡಿದ್ರು. ಹೀಗಾಗಿನೇ ವಾರಾಣಸಿಯಲ್ಲಿ ಸ್ವತಃ ಮೋದಿನೇ ಕೇವಲ 1.5 ಲಕ್ಷ ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ರಾಮ ಮಂದಿರ ಇರೋ ಅಯೋಧ್ಯೆಯಲ್ಲಿನೇ BJP ಸೋತಿದೆ. ದೇಶಾದ್ಯಂತ BJP ಬರೋಬ್ಬರಿ 64 ಸ್ಥಾನಗಳನ್ನು ಕಳೆದುಕೊಂಡಿದೆ. ಇದೆಲ್ಲಾನು ಜನರು ಮೋದಿ ವಿರುದ್ಧ ಅಸಮಾಧಾನಗೊಂಡಿರೋದನ್ನು ಸೂಚಿಸುತ್ತೆ. ಮುಂದಿನ 5 ವರ್ಷಗಳಲ್ಲಿ
ಈ ಅಸಮಾಧಾನ ಆಕ್ರೋಶವಾಗಿ ಬದಲಾಗಬಹುದು. ಮುಂದಿನ 5 ವರ್ಷಗಳ ಮೋದಿ ಆಡಳಿತನೇ ಅದಕ್ಕೆ ದಾರಿನ ಮಾಡಿಕೊಡ್ಲೂಬಹುದು. ಸತ್ಯ, ನ್ಯಾಯ, ಪ್ರೀತಿ, ಸೌಹಾರ್ದತೆ ತುಂಬಿದ ಹೊಸ ಸಮಾಜ ಕಟ್ಟೋದಕ್ಕೆ ಉತ್ತಮ ಸಮಯಕ್ಕಾಗಿ ಕಾಯೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.